ಎಲ್ರಿಗೂ ನಮಸ್ಕಾರ. ನಮ್ಮ ಕಲಾಭೂಮಿ ವತಿಯಿಂದ ಇವತ್ತು ನಾವೆಲ್ಲರೂ ಗುಬ್ಬಿಗೂಡು ರೆಸಾರ್ಟಿಗೆ ಬಂದಿದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸಿ ಅಶ್ವಥ್ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿ ಗುಬ್ಬಿಗೂಡಲ್ಲಿ ಮಾಡಬೇಕು ಅಂತ ಅಂದ್ಕೊಂಡು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಸೊ ನಮ್ಮೊಂದಿಗೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಒಂದು ಇಂಟ್ರಡಕ್ಷನ್ ಮಾಡೋಣಂತೆ, ಬನ್ನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಜಯಸಿಂಹ. ನಾನು ಮೂಲತಃ ಮೈಸೂರಿನವನು, ಇವಾಗ ಸದ್ಯಕ್ಕೆ ಬೆಂಗಳೂರಿನಲ್ಲಿದ್ದೀನಿ. ನಾನು ಶೆಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ನಾನು ಹಿಂದೂಸ್ತಾನಿ ಸಂಗೀತವನ್ನು ಪಂಡಿತ್ ಚರಣ್ ಗುರ್ಜರ್ ಅವ್ರ ಹತ್ರ ಕಲಿತಾ ಇದ್ದೀನಿ. ನಾನು ನನ್ನ ಪತ್ನಿ ಶಿಲ್ಪ, ಮಗಳು ಅನಘ ಮತ್ತು ನಮ್ಮ ಮಾವನವರಾದ ರಾಘವೇಂದ್ರ ರಾವ್ ಮತ್ತು ಅವರ ಧರ್ಮಪತ್ನಿಯಾದ ಸಂಧ್ಯಾ ರಾವ್ ಅವ್ರ ಜೊತೆ ಬಂದಿದ್ದೀನಿ. ಥ್ಯಾಂಕ್ಸ್. ಸಂತೋಷ, ತಮಗೆ ಗುಬ್ಬಿಗೂಡು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ಸೀತಾರಾಮ್ ಅಂತ, ಬನ್ನೇರುಘಟ್ಟ ರೋಡಿಂದ ಬಂದಿದ್ದೀನಿ. ಹಾಡೋದು ನನ್ನ ಹವ್ಯಾಸ. ಸೊ ಅರವಿಂದ್ ಸರ್ ಅವರ ಕರೋಕೆ ಇದರಲ್ಲಿ ನನಗೆ ಒಂದು ಒಳ್ಳೆ ಒಂಥರ ಎಂಜಾಯ್ಮೆಂಟ್ ಇದಾಗ್ತಾ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಶ್ರೀಮತಿ ಹರಿಣಿ, ಮಗಳು ಶರಣ್ಯ ಮತ್ತು ಮಗಳ ಫ್ರೆಂಡು ವಿಭಾ ಅಂತ ನಾವು ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಹಾಗೆ ನಮ್ಮೊಂದಿಗೆ ಇವತ್ತೊಬ್ಬರು ಹಿರಿಯ ನಾಗರಿಕರು ಬಂದಿದ್ದಾರೆ. ಸೊ ಅವ್ರ ಬಗ್ಗೆ ಅವ್ರು ಪರಿಚಯ ಮಾಡಿಕೊಡ್ತಾರೆ, ನೋಡೋಣ. ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿ ರಾಘವೇಂದ್ರ ರಾವ್ ಅಂಥೇಳಿ, ನಾನು ಭದ್ರಾವತಿಯವನು. ನನ್ನ ಸರ್ವೀಸು KGF ಮತ್ತು ಮೈಸೂರಿನಲ್ಲಿ ಆಯಿತು. BEML ಲಿಮಿಟೆಡಲ್ಲಿ ಕೆಲಸ ಮಾಡ್ತಿದ್ದೆ. 38 ವರ್ಷ ಸರ್ವೀಸ್ ಆದಮೇಲೆ ರಿಟೈರ್ಡ್ ಆಯಿತು. ಇವಾಗ ಕಲಾಭೂಮಿಯಲ್ಲಿ ಒಬ್ಬ ಮೆಂಬರಾಗಿ ನಾನು ಇದ್ದೀನಿ. ಅರವಿಂದ್ ಸತೀಶ್ ಸರ್ಗೆ ತುಂಬ ಧನ್ಯವಾದಗಳು. ನಾನು, ನಮ್ಮ ಮನೆಯವರು ಸಂಧ್ಯಾ ರಾವ್, ನನ್ನ ಮಗಳು ಶಿಲ್ಪ, ನಮ್ಮ ಅಳಿಯ ಜಯಸಿಂಹ, ನನ್ನ ಮೊಮ್ಮಗಳು ಅನಘ HJ. ಧನ್ಯವಾದಗಳು ಸರ್. ಇನ್ನೊಬ್ಬರು ನಮ್ಮಲ್ಲಿ ವಿಶೇಷ ಕಲಾವಿದರಿದ್ದಾರೆ, ಅವರು ನಾವು ಪರಿಚಯ ಮಾಡ್ಕೋತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್, ನವೋದಯ ನಾಗರಾಜ್ ಅಂತ ಕೆಲವರು ಕರೀತಾರೆ. ಆದರೆ ನವೋದಯ ಅನ್ನೋದು ನನಗೆ ಯಾವ ಬಂದಿರೋ ಪ್ರಶಸ್ತಿ ಅಲ್ಲ, ಅದು ನಮ್ಮ ಏರಿಯಾದ ಹೆಸರು ನವೋದಯ ನಗರ. ಎಲ್ಲ ನಾಗರಾಜ್ಗಳು ಕಾಮನ್ನು, ಕೆಲವರೆಲ್ಲ ಚೂರಿ ನಾಗ, ಕತ್ತಿ ನಾಗ, ಈ ಎಲ್ಲ ನಾಗಗಳ ಮಧ್ಯ ನವೋದಯ ನಾಗ ಇರಲಿ ಅಂತ ನಾನೇ ಇಟ್ಕೊಂಡ್ರೆ ಹೆಸರು ಇದು ನವೋದಯ ನಾಗರಾಜ್. ವಿಶೇಷ ಏನಪ್ಪ ಅಂತಂದರೆ, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು. ಆ ವೃತ್ತಿ ಜೊತೆಗೆ ಪ್ರವೃತ್ತಿ ಏನಂತಂದರೆ, ಸಿನಿಮಾಗಳ ಬಗ್ಗೆ ವಿವರಣೆ ತಿಳ್ಕೊಳ್ಳೋದು, ಕ್ವಿಜ್ ಮಾಡೋದು, ಹಾಡುಗಳನ್ನಾಡೋದು, ಇಂಥ ಕಲಾಭೂಮಿ ಸಂಸ್ಥೆಗಳ ಜೊತೆ ಸೇರಿಕೊಂಡು ಅವ್ರ ಜೊತೆ ಎಂಜಾಯ್ ಮಾಡೋದು, ಅವ್ರ ಜೊತೆ ಕಲಿಯೋದು, ಇದೆಲ್ಲ ಮಾಡ್ತೀನಿ. ಜೊತೆಗೆ ವಿಶೇಷ ಪ್ರವೃತ್ತಿಗಳಂದರೆ, ರೇಡಿಯೋಗಳಲ್ಲಿ ಮಾತಾಡೋಂಥ ಒಂದು ಹವ್ಯಾಸ ಇದೆ. ರೇಡಿಯೋದು ಯಾವುದಾದ್ರೂ ಕ್ವಿಜ್ ಪ್ರೋಗ್ರಾಮಲ್ಲಿದ್ದರೆ ಭಾಗವಹಿಸ್ತೀನಿ. ಒಂದೇ ಒಂದು ಒಂದು ವರ್ಡ್, ಒಂದು ಪದ ನನಗೆ 10,000 ರೂಪಾಯಿ ಬಹುಮಾನ ಗೆಲ್ಲಿಸ್ಕೊಟ್ಟಿದೆ. ಒಂದೇ ಒಂದು ಪದ ನನಗೆ 10,000 ರೂಪಾಯಿ. ಆ ಪದ ಏನು ಅಂತಂದರೆ, ರೇಡಿಯೋ ಮಿರ್ಚಿಲಿ ಇಡೀ ಬೆಂಗಳೂರಿಗೆ ನಾನು ಕೇಳಿದ್ದೆ ಒಂದು ಪದ, ಇದರ ಅರ್ಥ ಹೇಳಬೇಕು ಅಂತ. ಆ ಪದ ಏನು ಅಂದರೆ ಗೃಹದ್ರುಮ. ಗೃಹದ್ರುಮ ಅಂದರೆ ಏನು ಅಂತ ನಾನು ಇಡೀ ಬೆಂಗಳೂರಿಗೆ ಕೇಳಿದ್ದೆ. ಅದು 1 ಅವರ್ ಟೈಮ್ ಇರುತ್ತೆ. ಯಾರಾದರೂ ಫೋನ್ ಮಾಡಿ ಉತ್ತರ ರೇಡಿಯೋ ಮಿರ್ಚಿಗೆ ಹೇಳಿದರೆ ನನಗೆ ಬಹುಮಾನ ಬರ್ತಿರಲಿಲ್ಲ. ಕೊನೆಗೆ ಯಾರು ಹೇಳಲಿಲ್ಲ, ಅದಕ್ಕೋಸ್ಕರ ನನಗೆ 10,000 ರೂಪಾಯಿ ಬಹುಮಾನ ಬಂತು. ಇದು 3 ವರ್ಷದ ಕೆಳಗಡೆ. ಇದು ಒಂದು ಸಣ್ಣ ಜಲಕ್. ಈಗಲೂ ನಿಮಗೆ ಯಾರಾದರೂ ಉತ್ತರ ಹೇಳೋದಾದ್ರೆ ಗೃಹದ್ರುಮ ಅಂದರೆ ಏನಂತೇಳಿ, ಆ 10,000 ರೂಪಾಯಿ 400 ತೆಗೆದುಬಿಟ್ಟು ಉಳಿದಿದ್ದು ಕೊಡ್ತೀನಿ. ಆಗ್ಬೋದಾ? ಯಾರಾದರೂ ಹೇಳ್ತೀರಾ? ಕಲಾಭೂಮಿಜಿಯಲ್ಲಿ ನಾನು ಟ್ರ್ಯಾಕ್ ಸಿಂಗಿಂಗ್ ಮಾಡೋದಕ್ಕೆ ಭಾಳ ಪ್ರಯತ್ನ ಮಾಡ್ತಿರ್ತೀನಿ. ಸೊ ಇದು ನನ್ನ ಭಾಳ ಖುಷಿ. ಅರವಿಂದ್ ಸರ್ ಜೊತೆಗೆ ನಾನು ಹಾಡೊಂದನ್ನು ಹಾಡುವೆನ ಆ ಪ್ರೋಗ್ರಾಮಿಂದ ಇಲ್ಲಿವರೆಗೂ ಜೊತೆಗಿದ್ದೀನಿ. ಮುಂದೆ ಕೂಡ ಭಗವಂತ ನನಗೆ ಆ ಶಕ್ತಿ ಕೊಡಲಿ, ಅವ್ರ ಜೊತೆ ಕಲಾಭೂಮಿ ಜೊತೆ ಹೋಗಿ ನನಗೆ ದೇವ್ರ ಶಕ್ತಿ ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ. ನಾನು ನನ್ನ ಏಕೈಕ ಪತ್ನಿ ತುಳಸಿಯೊಂದಿಗೆ ಬಂದಿದ್ದೇನೆ. ಗುಬ್ಬಿಗೆ ಗೂಡಿಗೆ ಬಂದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ, ಧನ್ಯವಾದಗಳು. ಓಕೆ, ಮುಂದಿನ ಒಬ್ಬರು ಗಾಯಕರು, ನಮ್ಮಲ್ಲಿ ವಿಶೇಷ ಗಾಯಕರು ಬರೀದ್ದಾರೆ. ಸೊ ಅವರವ್ರು ಪರಿಚಯ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಹಾಸ್ ಭಟ್ ಅಂತೇಳಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಮೂಲತಃ ಉಡುಪಿಯವನು, ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ನಾನು ಸುಮಾರು 1 ವರ್ಷದಿಂದ ಕಲಾಭೂಮಿಯ ಮೆಂಬರಾಗಿ ಇಲ್ಲಿ ಬಂದು ಹಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಕಲಾಭೂಮಿ ಒಂದು ಬಹಳ ಸುಂದರ ವೇದಿಕೆ. ಈ ಗುಬ್ಬಿಗೂಡಿನಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇದೊಂದು ತುಂಬ ವಿಶೇಷವಾದ ಕಾರ್ಯಕ್ರಮ. ಎಲ್ಲರಿಗೂ ಅಭಿನಂದನೆಗಳು. ನನ್ನೊಂದಿಗೆ ಮುಂಚೆಯಿಂದ ಇರ್ತಕ್ಕಂಥ ಒಬ್ಬರು ಬಾತ್ರೂಮ್ ಸಿಂಗರ್ ಅಂತ ಹೇಳ್ತಾರೆ ಅವರು, ಬಟ್ ನಿಜವಾಗ್ಲೂ ಅವ್ರು ಬಾತ್ರೂಮ್ ಸಿಂಗರ್ ಅಲ್ಲ. ಸೊ ಅವರು ಪರಿಚಯ ಮಾಡಿಕೊಡ್ತಾರೆ.
ಶ್ರೀನಿವಾಸ ಮೂರ್ತಿ ನನ್ನ ಹೆಸರು. ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಅಂತ ಒಂದು ಕಂಪ್ನಿ ಇದೆ, ಅದರಲ್ಲಿ ನಾನು ನಡೆಸ್ತಾ ಇದ್ದೀನಿ. ಐ ಮ್ಯಾನುಫ್ಯಾಕ್ಚರ್ ಲ್ಯಾಬ್ರೇಟರಿ ಇಕ್ವಿಪ್ಮೆಂಟ್ಸ್ ಫಾರ್ ಇಂಜಿನಿಯರಿಂಗ್ ಕಾಲೇಜಸ್. ಈಗ ಸದ್ಯಕ್ಕೆ ಇಂಜಿನಿಯರಿಂಗ್ ಕಾಲೇಜಸ್ ಕ್ಲೋಸ್ ಆಗಿರೋದ್ರಿಂದ ಈಗ ಫ್ರಮ್ ಪಾಸ್ಟ್ 2 ಇಯರ್ಸ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಹಾಗಿದೆ. ಆ್ಯಂಡ್ ಹಾಬಿ ಫಾರ್ ಮೀ ಈಸ್ ಸಿಂಗಿಂಗ್. ಸಿಂಗಿಂಗ್ ಮೊದಲಿಂದ ನಾನು ಇವ್ರ ಜೊತೆ ಪರಿಚಯ ಇರೋದ್ರಿಂದ, ಸತೀಶ್ ಅವ್ರ ಪರಿಚಯ ಇರೋದರಿಂದ ಕರೋಕೆ ಈಗ ನಾವು ಏನು ಹಾಡ್ತಾಯಿದ್ವಿ, ಕರೋಕೆ ಅಂತ ವರ್ಡ್ ನಮ್ಗೆ ಹೇಳ್ಕೊಟ್ಟಿದ್ದೆ ಸತೀಶ್ ಅವರು. ಹಾಗಾಗಿ ಐ ಆಮ್ ಪ್ರಾಕ್ಟಿಸಿಂಗ್ ದಟ್. ಅದಾದಮೇಲೆ ತಾಳಜ್ಞಾನ ಎಲ್ಲ ನಮ್ಗೆ ಬಂದಿತ್ತು. ಮುಂಚೆ ನಾವು ಬರೀ ಒಂದು ಟೇಬಲ್ ಮೇಲೆ ಕುಟ್ಕೊಂಡು ಹಾಡ್ತಾಯಿದ್ವಿ. ಆ್ಯಂಡ್ ನೌ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ಕರೋಕೆ ಸಿಂಗಿಂಗ್ ವಾಸ್ ಟಾಟ್ ಟು ಮೀ ಬೈ ಸತೀಶ್ ಇಟ್ ಸೆಲ್ಫ್. ಸೊ ಹಾಗಾಗಿ ಐ ಆಮ್ ರೆಗ್ಯುಲರ್ ಕಲಾಭೂಮಿ ಭೂಮಿ ಸಿಂಗರ್. ಥ್ಯಾಂಕ್ ಯು. ಮತ್ತೊಬ್ಬರು ನಮ್ಮಲ್ಲಿ ವಿಶೇಷ ಹಿರಿಯ ಕಲಾವಿದರು ಬರೆದಿದ್ದಾರೆ, ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ನನ್ನ ಹೆಸರು ಬಾಲಾಜಿ ಅಂತೇಳಿ, ಮೂಲತಃ ಬೆಂಗಳೂರಿನವನು. ಹುಟ್ಟಿದ್ದು ಮಾತ್ರ ಮಂಡ್ಯ, ಬಟ್ ಬೆಳೆದಿದ್ದು ಸಂಸಾರ ಮಾಡ್ತಾ ಇರೋದು ಬದುಕ್ತಾ ಇರೋದು ಎಲ್ಲ ಬೆಂಗಳೂರಲ್ಲಿ. ಆಲ್ಮೋಸ್ಟ್ 24 ಇಯರ್ಸ್ ಬೇರೆ ಬೇರೆ ಕಡೆ ಸರ್ವಿಸ್ ಮಾಡಿ ಹಾಕಿದ್ದೆ. ಇವಾಗ ಒಂದು 13 ಇಯರ್ಸಿಂದ ನಾನು ಬಿಸ್ನೆಸ್ ಮಾಡಿ, ಇವಾಗ ಸಿನ್ಸ್ 2 ಇಯರ್ಸ್ ಐ ಆಮ್ ರಿಲ್ಯಾಕ್ಸಿಂಗ್, ಐ ಆಮ್ ಎಂಜಾಯಿಂಗ್ ಲೈಫ್. ಕರೋಕೆ ಸಿಂಗಿಂಗ್ ಅಂತ ಪ್ಯಾಷನ್ ಅಂತ ತೊಗೊಳ್ತಾ ಇದ್ದೀನಿ. ಎರಡು ವರ್ಷದಿಂದ ಹಿಂದ್ಗಡೆ ನನಗೆ ನಾನೇ ಹಾಡ್ತೀನಿ ಅನ್ನೋ ನಂದು ಒಂದು ಭಾವನೆ ನನಗೆ ಬಂದಿದ್ದು. ಅದಕ್ಕೆ ಮುಂಚೆ ಗೊತ್ತೇ ಇರಲಿಲ್ಲ, ಗಂಧವೇ ಇರಲಿಲ್ಲ ನನಗೆ. ಸೊ ಕಲಾಭೂಮಿ ಕುಟುಂಬಕ್ಕೆ ನನ್ನ ಸೇರಿಸ್ಕೊಂಡಿರೋದಕ್ಕೆ ಸತೀಶ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಲ್ಲಿ ಬಂದು ನಾವೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ, ನಾನು ನನ್ನ ವೈಫ್ ಜಯಶ್ರೀ ಜೊತೆ ಬಂದಿದ್ದೀನಿ. ಥ್ಯಾಂಕ್ ಯು. ಮತ್ತೊಬ್ಬರು ನಮ್ಮಲ್ಲಿ ವಿಶೇಷ, ಅವ್ರಿಗೊಂದು ಬಿರ್ದಿದೆ ಏಕಾಂಗಿ ಕಲಾವಿದರು ಅಂತ, ಸೊ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಎಲ್ರಿಗೂ ನಮಸ್ಕಾರ, ನಾನು ಪ್ರಸನ್ನ ಕುಲಕರ್ಣಿ ಅಂತ, ಬೆಂಗಳೂರಿನ ತ್ಯಾಗರಾಜನಗರದಿಂದ ಬಂದಿದ್ದೀನಿ. ಮೂಲತಃ ನಾನು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಸಂಗೀತ ನನ್ನ ಹವ್ಯಾಸ ಕೂಡ, ಹಾಗೆ ಅದನ್ನ ಪ್ರವೃತ್ತಿಯಾಗಿ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. 2015-16 ನಾವು ಕಲಾಭೂಮಿಯಲ್ಲಿ ಹಾಡ್ತಾಯಿದ್ದೇನೆ. ನಾವು ಹಾಡುವಾಗ ನಮ್ಮನ್ನು ತಿದ್ದಿ ತೀಡಿ ಅದನ್ನು ಹಾಡನ್ನು ಪರಿಪಕ್ವವಾಗಿ ಮಾಡಿ ಅದನ್ನು ಹೊರತೆಗೆತಕ್ಕಂಥ ಕಲೆ ಇರೋ ನಮ್ಮ ಅರವಿಂದ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಈ ಗುಬ್ಬಿಗೂಡನ್ನು ಈ ರೆಸಾರ್ಟ್ನಲ್ಲಿ ನಮ್ಮನ್ನು ಜೇನಿನ ಗೂಡಿನ ಹಾಗೆ ಕಟ್ಟಿಹಾಕಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ಒಂದೇ ಕಡೆ ಸೇರುವಂತೆ ಮಾಡಿ ನಮ್ಮಲ್ಲಿರುವ ಕಲೆಗಳನ್ನೆಲ್ಲ ಹೊರಹಾಕ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅರವಿಂದ್ ಸರ್ ಅವರು. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದರು ಏಕಾಂಗಿ ಅಂತ, ಹಾಗಾಗಿ ನಾನು ಒಬ್ಬನೇ ಬಂದಿದ್ದೀನಿ. ಥ್ಯಾಂಕ್ ಯು. ಅವರು ಏಕಾಂಗಿಯಾಗಿ ಬಂದಿದ್ದಾರೆ, ಆದರೆ ನಾವೆಲ್ಲ ಕಲಾಭೂಮಿಯವರು ಸೇರಿ ಅವರನ್ನು ಜೋಡಿ ಮಾಡಬೇಕು ಅನ್ನೋದು ತುಂಬ ನಾವು ಶ್ರಮ ಪಡ್ತಾ ಇದ್ದೀವಿ. ಮತ್ತೊಬ್ಬರು ನಮ್ಮ ಕಲಾಭೂಮಿಯ ಸ್ಥಾಪಕರಲ್ಲಿ ಒಬ್ಬರಾದಂಥ ಇದ್ದಾರೆ, ಸೊ ಅವರು ಅವರ ಪರಿಚಯನ ಮಾಡಿಕೊಡ್ತಾರೆ. ನನ್ನ ಹೆಸರು ಸತೀಶ್ ಅಂತ, ನಾನು ಬೆಂಗಳೂರಿನ ಜೆ ಪಿ ನಗರದಿಂದ ಬಂದಿದ್ದೀನಿ. ಹಾಡಿನಲ್ಲಿ ಮತ್ತು ನನ್ನ ಹವ್ಯಾಸದಲ್ಲಿ ಹಾಡಲ್ಲಿ ನನಗೇನು ಆಸಕ್ತಿ ಇಲ್ಲ, ಬಟ್ ಏನಂದರೆ ನನ್ನ ಮಗಳು ಒಂದು ಸಿಂಗರ್ ಆಗಿರೋದ್ರಿಂದ ಅವಳ ಜೊತೆ ನಾನು ಕೂಡಿ ಕಲಾಭೂಮಿ ಅನ್ನೋ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದೀವಿ. ನಾನು ನನ್ನ ಮಿಸಸ್ಸು ಮತ್ತು ಮಗಳ ಜೊತೆ ಬಂದಿದ್ದೇವೆ. ಧನ್ಯವಾದಗಳು. ಮತ್ತೊಬ್ಬರು ನಮ್ಮಲ್ಲಿ ಒಬ್ಬರು ಹವ್ಯಾಸಿ ಕಲಾವಿದರು, ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್. ಅವರು ಮಾತಲ್ಲಿ ಇರ್ಬೋದು, ಕವಿತೆ ಹೇಳೋದ್ರಲ್ಲಿರ್ಬೋದು, ಕವನ ಹೇಳೋದ್ರಲ್ಲಿರ್ಬೋದು, ಹಾಗೆ ಎಲ್ಲ ರೀತಿಯಲ್ಲೂ ಒಂದು ತುಂಬ ಹೆಸರು ಮಾಡಿರ್ತಕ್ಕಂಥ ಒಬ್ಬರು ವಿಶೇಷ ಕಲಾವಿದರಾದರೆ ಅವರನ್ನು ಕೂಡ ಪರಿಚಯ ಮಾಡಿಸೋಣ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ತೀರ್ಥಹಳ್ಳಿ ರಮೇಶ್ ಅಂತ, ಮೂಲತಃ ತೀರ್ಥಹಳ್ಳಿಯವನು. ನಾನಿರೋದು ಬೆಂಗಳೂರು ಜೆ ಪಿ ನಗರದಲ್ಲಿ. ಮೂಲತಃ ನಮ್ಮದು ಜವಳಿ ಉದ್ಯಮ. ನಾನು ಆ್ಯಕ್ಚುಲಿ ಹೇಳ್ತಾರೆ, ಅಕ್ಷರ ಅನ್ನ ಪರಿಸರ ಚೆನ್ನ ಕಲಾಭೂಮಿ ಚಿನ್ನ ಅಂತ. ಈ ಕಲಾಭೂಮಿಯಲ್ಲಿ ಹಾಡಬೇಕು ಅಂದರೆ ಒಂದೊಂದು ಕ್ಷಣವೂ ಅದು ಅಮೃತಗಳಿಗೆಯಾಗಿ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಇಂಥ ವೇದಿಕೆಯಲ್ಲಿ ಹಾಡೋದೇ ಒಂದು ಪುಣ್ಯ. ಇಂಥ ವೇದಿಕೆಯನ್ನು ಹುಟ್ಟುಹಾಕಿದಂಥ ಅರವಿಂದ್ ಸತೀಶ್ ಅವರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನನಗೆ ಕವನ ಬರೆಯೋದು, ಕಾದಂಬರಿ, ಪ್ರಬಂಧ ಈ ಥರ ಎಲ್ಲ ಬರೆಯೋದು ನನ್ನ ಹವ್ಯಾಸ. ಜೊತೆಗೆ ಹಾಡು, ಈಗ ಅದು ನಮ್ಮ ಗುರುಗಳು ಅರವಿಂದ್ ಸರ್ ಸಿಕ್ಕಿದ ಮೇಲೆ ಹಾಡ್ತಕ್ಕಂಥ ಒಂದು ಆಸೆ ಬಂದುಬಿಟ್ಟಿದೆ. ಈಗ ಹಾಡ್ತಾ ಇದ್ದೀನಿ. ಬರ್ತಾ ಇದ್ದೀವಿ ನಿಧಾನ ನಿಧಾನ ಬರ್ತಾ ಇದ್ದೀವಿ. ನಮ್ಮ ಕಲಾಭೂಮಿಯ ಪುಟ್ಟ ಕಲಾವಿದೆ ಜೂನಿಯರ್ ಅಪರ್ಣ ಅಂತಲೇ ಹೇಳ್ತೀವಿ, ಅವಳನ್ನು ನಮ್ಮ ಕಾರ್ಯಕ್ರಮಕ್ಕೆ ನನ್ನ ಹಾಡೊಂದನ್ನು ಹಾಡೋ ಕಾರ್ಯಕ್ರಮದಿಂದ ಅವಳು ನನ್ನ ಜೊತೆಗಿದ್ದಾಳೆ. ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಡ್ತಾಳೆ. ಸೊ ಅವಳು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾಳೆ. ಸೊ ಅವಳು ಎಲ್ಲ ಸ್ತ್ರೀಗಳ ಬಂದಿರೋರು ಯಾರ್ಯಾರೋರೆಲ್ಲ ಇಂಟ್ರಡಕ್ಷನನ್ನು ಮಾಡಿಕೊಡ್ತಾಳೆ. ನಮಸ್ಕಾರ ಎಲ್ರಿಗೂ, ನಾನು ಅರ್ಪಿತಾ. ಕಲಾಭೂಮಿಯಲ್ಲಿ ನಿರೂಪಕಿಯಾಗಿ ಸುಮಾರು 8 ವರ್ಷದಿಂದ ಜೊತೆಯಾಗಿದ್ದೀನಿ. ಈಗ ನಮ್ಮ ಜೊತೆ ಬಂದಿರುವಂಥ ಮಹಿಳಾ ಮಣಿಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ? ನನ್ನ ಹೆಸರು ಗಾಯತ್ರಿ ಅಂತ.
ನಾನು ನನ್ನ ಮಗಳು ಹಾಡ್ತಾಳೆ, ಅವಳು ನಾನೇನು ಹಾಡಲ್ಲ, ಅವ್ರ ಜೊತೆ ನಾನು ಬಂದಿದ್ದೀನಿ ಅಷ್ಟೇ. ನನ್ನ ಅಭ್ಯಾಸ ಹಾಡನ್ನ ಚೆನ್ನಾಗಿ ಕೇಳ್ತೀನಿ, ಬಟ್ ಕಲ್ತಿಲ್ಲ. ನನ್ನ ಮಗಳ ಮೂಲಕ ನಾನು ನೋಡ್ತಾ ಇದ್ದೀನಿ ಅದನ್ನು. ನಮಸ್ಕಾರ, ನನ್ನ ಹೆಸರು ತುಳಸಿ ನಾಗರಾಜ್ ಅಂತ. ಹಾಡುವುದು ನನ್ನ ಹವ್ಯಾಸ. ಇಲ್ಲಿ ಎಲ್ಲ ಹವ್ಯಾಸಿ ಗಾಯಕರ ಜೊತೆ ಬಂದಿರೋದು ನಂಗೆ ತುಂಬ ಖುಷಿ ಕೊಡ್ತಾ ಇದೆ. ಮತ್ತು ನಮ್ಮ ಯಜಮಾನರ ಜೊತೆ ನಾನು ಇಲ್ಲಿಗೆ ಬಂದಿರೋದು ನಮ್ಗೆ ಖುಷಿಯಾಗಿದೆ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಶಿಲ್ಪ. ಮೂಲತಃ ನಾನು ಮೈಸೂರಿನವಳು. ನನ್ನ ಮಗಳು ಅನಘ ಹಾಡ್ತಾಳೆ. ಅವಳ ಜೊತೆಗೆ ನಾನು ಅವಳನ್ನ ಕರ್ಕೊಂಡು ಹೋಗೋದು ಕಲಾಭೂಮಿ. ನಾನು ಅದರಿಂದ ಪಾರ್ಟ್ ಆಗಿದ್ದೀನಿ. ಇವಾಗ ಆಲ್ಮೋಸ್ಟು 2.5 ವರ್ಷ ಆಯಿತು ಅರವಿಂದ್ ಸತೀಶ್ ಸರ್ ಅವರ ಕಲಾಭೂಮಿಗೆ ನಾವು ಎವ್ರಿ ಶೋ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಫಿಡಿಲಿಟಿ ಇನ್ವೆಸ್ಟ್ಮೆಂಟ್ಸ್ ಕಂಪನೀಲಿ ಕೆಲಸ ಮಾಡ್ತೀನಿ. ನಾನು IT ಕಂಪನೀಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಮ್ಮ ತಂದೆ ತಾಯಿ ನನ್ನ ಹಸ್ಬೆಂಡ್ ಜಯಸಿಂಹ ಅವ್ರ ಜೊತೆಗೆ ಬಂದಿದ್ದೀನಿ. ಈ ಗ್ರೂಪಿನ ಪಾರ್ಟ್ ಅನ್ನೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು. ನಾನು ಸಂಧ್ಯಾ ರಾವ್ ಅಂತ. ಈ ಕಲಾಭೂಮಿಯ ಒಂದು ಸಂಸ್ಥೆಯಿಂದ ಬಂದಿರೋದು ತುಂಬ ಸಂತೋಷ ಆಗಿದೆ. ನಾನು ನಮ್ಮ ಅಳಿಯ ಜಯಸಿಂಹ, ನಮ್ಮ ಗಂಡ ರಾಘವೇಂದ್ರ ರಾವ್, ಮಗಳು ಶಿಲ್ಪ, ಮೊಮ್ಮಗಳು ಅನಘ, ಅವ್ರ ಜೊತೆ ಬಂದಿದ್ದೀನಿ. ನಮಸ್ತೆ, ನನ್ನ ಹೆಸರು ಪದ್ಮಶ್ರೀ ಅಂತ. ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೆ. ಈಗ 2 ವರ್ಷದಿಂದ ಹೌಸ್ ವೈಫ್. ನನ್ನ ಹಾಬಿ ಬುಕ್ಸ್ ಓದೋದು. ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ. ಈ ಕಲಾಭೂಮಿ ಶುರುವಾದಾಗಲಿಂದ ನಾನು ಹತ್ತಿರ 3 ಇಯರ್ಸಿಂದ ಬರ್ತಾಯಿದ್ದೀನಿ. ನನಗೆ ಸಾಂಗ್ಸ್ ಕೇಳೋದು, ಫಿಲಮ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಹಸ್ಬೆಂಡ್ ತುಂಬ ಚೆನ್ನಾಗಿ ಹಾಡ್ತಾರೆ, ಅವ್ರ ಜೊತೆ ನಾನು ಬರ್ತಾಯಿದ್ದೀನಿ. ನನಗೆ ಈ ಕಲಾಭೂಮಿಗೆ ಬರೋದ್ರಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ತುಂಬ ಎಂಜಾಯ್ ಮಾಡ್ತೀನಿ ನಾ ಇಲ್ಲಿ ಬರೋದು. ಆಮೇಲೆ ಈ ಕಲಾಭೂಮಿನ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇರೋ ಸತೀಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹೆಸರು ರಶ್ಮಿ. ನಾನು ಆ್ಯಕ್ಚುಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅವ್ರ ಹಸ್ಬೆಂಡ್ ಮಗಳ ಜೊತೆ ಬಂದಿದ್ದೀನಿ. ನನ್ನ ಮಗಳ ಹೆಸರು ಶರಣ್ಯ. ಅವಳ ಹವ್ಯಾಸ ಸಿಂಗಿಂಗು. ಮತ್ತು ಅರವಿಂದ್ ಸರ್ ಅವ್ರು ತುಂಬ ನನ್ನ ಮಗಳಿಗೆ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ನಾನು ಹಾಡು ಕಲಿತಿದ್ದೀನಿ, ನನಗೂ ತುಂಬ ಇಷ್ಟ. ಓಕೆ, ಫೈನ್. ನಮಸ್ಕಾರ, ನನ್ನ ಹೆಸರು ಹರಿಣಿ ಸೀತಾರಾಮ್. ನಾನು ಮೂಲತಃ ಬ್ಯಾಂಗ್ಳೂರಿಂದ. ಆ್ಯಂಡ್ ನನಗೆ ಪ್ಯಾಷನ್ ಅಂದರೆ ಸಿಂಗಿಂಗ್, ವೀಣೆ ನುಡಿಸೋದು ಆ್ಯಂಡ್ ಮ್ಯಾಗ್ಝಿನ್ಸ್ಗೆ ಆರ್ಟಿಕಲ್ಸ್ ಬರೆಯೋದು. ಸೊ ಕಲಾಭೂಮಿನ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ನಾವು ಬರ್ತಾಯಿದ್ದೀವಿ. ಆ್ಯಂಡ್ ತುಂಬ ಪ್ರೌಡ್ ಅನಿಸುತ್ತೆ, ಇಲ್ಲಿ ಹೊಸ ಹೊಸ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ಕಲಾಭೂಮಿಲಿ ಪಾರ್ಟಿಸಿಪೇಟ್ ಮಾಡೋದು ಆಲ್ವೇಸ್ ಒಂಥರ ಎಂಥೂಸಿಯಾಸಮ್. ಆ್ಯಂಡ್ ಅರವಿಂದ್ ಸರ್ ಅವ್ರಿಗೆ ಆ್ಯಕ್ಚುಲಿ ಹೆಂಗೆ ಹೇಳಬೇಕಂದ್ರೆ, ನಮಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಥವಾ ಮೈಕ್ ಹಿಡ್ಕೊಳ್ಳೋದು ಗೊತ್ತಾ ಹೆಂಗೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಕಲಾಭೂಮಿ ಪರಿಚಯ ಆದಮೇಲಿಂದನೇ ನಮ್ಮ ಸಿಂಗಿಂಗ್ ಅಂತ ನಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗಿದ್ದು. ಟು ಎಂಟೈರ್ ನಮ್ಮ ಫ್ಯಾಮಿಲಿ ಇವಾಗ ನಾವು ಕಲಾಭೂಮಿ ಪಾರ್ಟಿಸಿಪೆಂಟ್ಸ್ ಆಗಿದ್ದೀವಿ. ಆ್ಯಂಡ್ ಆಲ್ವೇಸ್ ವಿ ಆರ್ ಗ್ರೇಟ್ಫುಲ್ ಫಾರ್ ದಟ್. ಆ್ಯಂಡ್ ಥ್ಯಾಂಕ್ ಯು ಟು ಅರವಿಂದ್ ಸರ್ ಆಲ್ಸೋ. ಆ್ಯಂಡ್ ಇವತ್ತು ಗುಬ್ಬಿ ಗುಡು ಎಲ್ಲ ಸೇರಿದ್ದೀವಿ, ಒಂದು ಒಳ್ಳೆ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ ಮೆಂಬರ್ಸ್ ಅನ್ನೋ ಥರ ನಾವಿದೀಗ. ತುಂಬ ಖುಷಿಯಾಗತ್ತೆ, ಈ ಥರನೇ ಯಾವಾಗಲೂ ಹೀಗೆ ಇರಬೇಕು, ಒಂದು ಕಲಾಭೂಮಿ ಒಂದು ಫ್ಯಾಮಿಲಿ ಥರ ಇರಬೇಕಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಅಂಬಿಕಾ ಬೀರಾವ್. ನಾನು ಅರೌಂಡ್ ಒಂದು 10-12 ವರ್ಷದಿಂದ ಅರವಿಂದ್ ಸರ್ ಜೊತೆ ಹಾಡೋಕ್ಕೆ ಕರೋಕೆ ಹಾಡೋಕ್ಕೆ ಕಲಿತು ಹಾಡ್ತಾ ಇದ್ದೀನಿ. ಅದು ಇಲ್ಲಿವರೆಗೂ ಬಂದಿದೆ. ಸೊ ಒಂದೊಂದು ಸಲ ಹಾಡಿದಾಗಲೂ ಒಂದೊಂದು ಇಂಪ್ರೂವ್ಮೆಂಟ್ ಅದು ಸರ್ ಹೇಳಿಕೊಟ್ಟೆ ನನಗೆ ಬಂದಿದೆ. ನಾನು ಇಲ್ಲಾಂದರೆ ಮನೆಯಲ್ಲಿ ಸುಮ್ಮನೆ ಹಾಡ್ತಾ ಇದ್ದೆ ಮೊದಲು. ಆಮೇಲೆ ಹಾಡೊಂದು ನಾ ಹಾಡುವಲ್ಲಿ ಇವನ್ ನಾಗರಾಜ್ ಸರನ್ನು ನೋಡಿದ್ದೇನೆ, ಅರವಿಂದ್ ಸರನ್ನು ಫಸ್ಟ್ ಅಲ್ಲಿಂದಲೇ ನಾನು ಬೆಳೆದಿದ್ದು. ಅರ್ಪಿತನನ್ನು ನೋಡಿದ್ದೇನೆ. ಸೊ ತುಂಬ ಅವಕಾಶ ಕೊಟ್ಟು ನಾನು ಇಷ್ಟುವರೆಗೆ ಹಾಡ್ತಾ ಇದ್ದೇನೆ. ಹಾಡಂದರೆ ನನ್ನ ಉಸಿರೆ ಅದು ಖಂಡಿತ. ಎಷ್ಟರ ಮಟ್ಟಿಗೆ ಹಾಡ್ತೇನೆ ಗೊತ್ತಿಲ್ಲ, ಬಟ್ ನನ್ನ ಉಸಿರೆ ಹಾಡು. ಸೊ ಇವತ್ತು ತುಂಬ ಜನ ಕಲಾಭೂಮಿ ಅಂತ ಒಂದು ಹುಟ್ಟಾಕಿಸ ಮೇಲೆ, ಅರವಿಂದ್ ಸತಿ ಮತ್ತು ಸತೀಶ್ ಸರ್ ಅವರು ಹುಟ್ಟಾಕಿಸ ಮೇಲೆ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ನಾವೆಲ್ಲ ಒಟ್ಟಿಗೆ ಮೀಟ್ ಆಗಿದ್ದೀವಿ ಅಂತ. ಅರವಿಂದ್ ಸರ್ ಹಾಗೂ ಅವರ ಫ್ಯಾಮಿಲಿಗೂ, ವಾಣಿಯವರಿಗೂ, ಅಂಕಿತಾಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಎನ್ಕರೇಜ್ ಮಾಡ್ತಾರೆ ಅವರೆಲ್ಲರೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವಾಣಿ ಸತೀಶ್ ಅಂತ, ಅರವಿಂದ್ ಸರ್ ಹೆಂಡತಿ. ನನ್ನ ಮಗಳ ಜೊತೆ ನಮ್ಮ ಮನೆಯವ್ರ ಜೊತೆ ಬಂದಿದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಾನು ಜಯಶ್ರೀ ಬಾಲಾಜಿ ಅಂತ ಹೇಳಿ,
ಈ ಕಲಾಭೂಮಿ ಫ್ಯಾಮಿಲಿಗೆ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ಅರವಿಂದ್ ಸತೀಶ್ ಅವ್ರಿಗೆ ತುಂಬ ಧನ್ಯವಾದಗಳು. ನಾನು ನಮ್ಮ ಹಸ್ಬೆಂಡು ಬಾಲಾಜಿಯವ್ರ ಜೊತೆ ಬಂದಿದ್ದೀನಿ. ಈಗ ನಮ್ಮ ಕಲಾಭೂಮಿಗೆ ಮುಖ್ಯವಾದ ಒಂದು ಜಾಗಕ್ಕೆ ಬಂದಿದ್ದೀನಿ. ಅಂದರೆ ನಮ್ಮ ಕಲಾಭೂಮಿಯ ಮಿನುಗುವ ನಕ್ಷತ್ರಗಳು, ಅಂದಿನ ಮುಂದಿನ ಪೀಳಿಗೆಗೆ ಮಿನುಗುವ ನಕ್ಷತ್ರಗಳಿಲ್ಲೆಲ್ಲ ಇದ್ದಾರೆ. ಸೊ ಅವರು ಯಾರ್ಯಾರು ಯಾರ್ಯಾರು ಬಂದಿದ್ದಾರೆ ಮಕ್ಕಳು, ಅವ್ರನ್ನೆಲ್ಲ ಒಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಅನಘ. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಕಲಾಭೂಮಿ ಟೀಮಲ್ಲಿ ನಾನು ಒಂದು ಪಾರ್ಟ್ನ ಪ್ಲೇ ಮಾಡ್ತಾ ಇದ್ದೀನಿ ಅಂತ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ನಮ್ಮಪ್ಪ ನಮ್ಮ ಅಜ್ಜಿ ನಮ್ಮ ತಾತ ಹಾಡು ಹೇಳ್ತಾರೆ. ನಮ್ಮ ಅಮ್ಮ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಅವ್ರ ಜೊತೆಗೆ ನಾನು ಗುಬ್ಬಿಗೂಡಿಗೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಭಾ ಪ್ರಸಾದ್ ಅಂತ. ನಾನು ಕಾರ್ಮಲ್ ಕಾನ್ವೆಂಟಲ್ಲಿ 9th ಸ್ಟ್ಯಾಂಡರ್ಡ್ ಓದುತ್ತಿದ್ದೀನಿ. ನಾನು ಇಲ್ಲಿ ಹರಿಣಿ ಆಂಟಿ, ಸೀತಾರಾಮ್ ಅಂಕಲ್ ಮತ್ತು ಶರಣ್ಯ ಜೊತೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ. ನಾನು 2nd PU ಓದ್ತಿದ್ದೀನಿ. ವಿಷ್ಣುವರ್ಧನ್ ಹಾಗೂ ಅಶ್ವಥ್ ಸರ್ ಅವರ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರಣ್ಯ. ನಾನು 9th ಸ್ಟ್ಯಾಂಡರ್ಡ್ ಓದುತ್ತಿದ್ದೇನೆ. ಗುಬ್ಬಿಗೂಡು ಈ ರೆಸಾರ್ಟ್ಗೆ ಬಂದು ಕಲಾಭೂಮಿ ಪ್ರೋಗ್ರಾಮ್ ಮತ್ತು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ವುಡ್ ಲೈಕ್ ಟು ಥ್ಯಾಂಕ್ ಅರವಿಂದ್ ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ನಂದು ಆ್ಯಂಡ್ ಶರಣ್ಯದು ಸೇಮ್ ಇದು ನೇಮ್. ಸೊ ಗುಬ್ಬಿಗೂಡಿಗೆ ಬಂದು ತುಂಬಾ ಇದು ಖುಷಿ ಆಗ್ತದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಅಂಕಿತಾ ರಚನಾ ಅಂತ. ನಾನು ಅರವಿಂದ್ ಸತೀಶ್ ಅವರ ಮಗಳು. ಇಲ್ಲೆಲ್ಲ ಜೊತೆ ಗುಬ್ಬಿಗೂಡಿಗೆ ಬಂದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಾನು ಫಸ್ಟ್ ಟೈಮ್ ಇಷ್ಟು ಜನನ ಜೊತೆ ಸೇರ್ತಾ ಇರೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮರ್ಥಾರ್ ಶೆಟ್ಟಿ. ನಾನು ನಮ್ಮಪ್ಪ ತೀರ್ಥಳ್ಳಿ ರಮೇಶ್ ಜೊತೆ ಬಂದಿದ್ದೀನಿ. ನಮ್ಮ ಕಲಾಭೂಮಿಯಿಂದ ನಾವಿಲ್ಲಿರ್ತಕ್ಕಂಥ ಇಷ್ಟು ಜನ ಇಂದು ಗುಬ್ಬಿಗೂಡಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಮಾಡಲಿಕ್ಕೆ ಬಂದಿದ್ದೀವಿ. ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಸಿ ಅಶ್ವಥ್ ವಿಶೇಷ ಕಾರ್ಯಕ್ರಮವನ್ನು ಹಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ಬೇರೆ ಬೇರೆ ಅವರ ಕಲೆಗಳಲ್ಲಿರೋದನ್ನು ಇವತ್ತು ಇಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದಾರೆ. ಇವತ್ತು ನಾಳೆ ಎರಡು ದಿನ ನಾವು ಕಾರ್ಯಕ್ರಮವನ್ನು ಇಲ್ಲಿ ಗುಬ್ಬಿಗೂಡಲ್ಲಿ ಮಾಡ್ತಾ ಇದ್ದೀವಿ. ಈ ರೆಸಾರ್ಟು ತುಂಬ ಚೆನ್ನಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಬಂದಂಥ ಪ್ರತಿಯೊಬ್ಬರ ಕಲಾವಿದರಿಗೂ, ಸಾಕಷ್ಟು ಇನ್ನೂ ನಮ್ಮ ಕಲಾಭೂಮಿಯಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ, ಆದರೆ ಕಾರಣಾಂತರಗಳಿಂದ ಕೆಲವರು ಬರಲಿಕ್ಕಾಗಿಲ್ಲ, ಅವರೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ನಮ್ಮ ಜೊತೆಗೆ ಇವತ್ತು ಬಂದು ಸಹಕರಿಸಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಪ್ರತಿಯೊಬ್ಬರು ಇಲ್ಲಿ ಬಂದಿರತಕ್ಕಂಥ ಗಾಯಕರು ಇರ್ಬೋದು, ಡ್ಯಾನ್ಸ್ ಮಾಡೋರು ಇರ್ಬೋದು, ಯಾವುದೇ ಅವ್ರ ಕಲೆ ತೋರಿಸೋಕೆ ಬಂದಿರ್ಬೋದು, ಹಾಗೆ ಅವರ ಕುಟುಂಬದವ್ರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಸೊ ನಮ್ಮ ಈ ದೊಡ್ಡ ಕುಟುಂಬನ ಕಲಾಭೂಮಿ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಕಲಾಭೂಮಿಗೆ ಕಲಾಭೂಮಿಗೆ ಕಲಾಭೂಮಿಗೆ. ಕಲಾಭೂಮಿ ಸ್ಟಾರ್ಟ್ ಆದಾಗಲಿಂದ ಸುನೀಲ್ ಕ್ಯಾಮ್ರಾಮನ್ ನಮ್ಮೊಂದಿಗೆ ಇದ್ದಾರೆ. ಸೊ ನಮ್ಮೊಂದಿಗೆ ಸುನೀಲ್ ಯಾವತ್ತೂ ಇದ್ದಾನೆ, ನಮಗೆ ತುಂಬ ಕೋಆಪ್ರೇಟ್ ಮಾಡ್ತಾನೆ. ಸೊ ವೆರಿ ಪೇಷನ್ಸ್ಡ್ ಕ್ಯಾಮ್ರಾಮನ್, ಆಮೇಲೆ ಟೆಕ್ನಿಕಲಿ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ಸೊ ಒನ್ಸ್ ಅಗೇನ್ ಸುನೀಲ್ಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ತೀರ್ಥಳ್ಳಿ ರಮೇಶ್ ಹಾಗೂ